ಅಡ್ಮಿಷನ್ ಓಪನ್ಸ್ ಅಟ್ ಶಂಕರ್ ಐಎಎಸ್ ಬೆಂಗಳೂರು ಕ್ಯಾಂಪಸ್. ಕ್ರಿಕೆಟ್ನ ನಂತರ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆ ಎನಿಸಿಕೊಂಡಿರೋದು ಕಬಡ್ಡಿ. ಅದರಲ್ಲಿ ಕೂಡ ಪ್ರೋ ಕಬಡ್ಡಿ ಯಾವಾಗಪ್ಪ ಆರಂಭ ಆಗುತ್ತೆ ಅಂತ ಹೇಳಿ ಕಬಡ್ಡಿ ಪ್ರೇಮಿಗಳು ಕಾಯ್ತಾನೆ ಇರ್ತಾರೆ. ಇದರ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, 9ನೇ ಆವೃತ್ತಿಯ ಪ್ರೋ ಕಬಡ್ಡಿ ಬಹಳ ಬೇಗ ಆರಂಭ ಆಗ್ತಾ ಇದ್ದು ಅಕ್ಟೋಬರ್ 7 ಇದಕ್ಕೆ ಚಾಲನೆ ಸಿಗಲಿದೆ ಎಂದು ಆಯೋಜಕರು ಶುಕ್ರವಾರ ಘೋಷಿಸಿದ್ದಾರೆ. ಈ ಬಾರಿಯ ಲೀಗ್ ಪಂದ್ಯಗಳಿಗೆ ಬೆಂಗಳೂರು, ಪುಣೆ ಮತ್ತು ಹೈದರಾಬಾದ್ ಈ 3 ನಗರಗಳು ಆತಿಥ್ಯ ವಹಿಸಲಿದ್ದು ಡಿಸೆಂಬರ್ನಲ್ಲಿ ಲೀಗ್ ಮುಕ್ತಾಯಗೊಳ್ಳಲಿದೆ ಎಂದು ಆಯೋಜಕರಾದ ಮಶಾಲ್ ಸ್ಪೋರ್ಟ್ಸ್ ಮಾಹಿತಿ ನೀಡಿದೆ. ಆದರೆ ಪಂದ್ಯಗಳ ವೇಳಾಪಟ್ಟಿ ಇನ್ನೂ ಪ್ರಕಟವಾಗಬೇಕಿದೆ. ಕಳೆದ ವರ್ಷ ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ಪಂದ್ಯಗಳನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಸಂಪೂರ್ಣ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಿ ನಡೆಸಿದ್ರಿಂದ ಪ್ರೇಕ್ಷಕರಿಗೆ ಕ್ರೀಡಾಂಗಣಕ್ಕೆ ಪ್ರವೇಶ ನೀಡದೆ ನಿರಾಕರಿಸಿದ್ದು ಬೇಸರ ಮೂಡಿಸಿತ್ತು. ಆದರೆ ಈ ಬಾರಿ ಪಂದ್ಯಗಳು ನಡೆಯುವ ಬೆಂಗಳೂರು, ಪುಣೆ, ಹೈದರಾಬಾದ್ನಲ್ಲಿ ಪ್ರೇಕ್ಷಕರಿಗೆ ನೇರವಾಗಿ ಪಂದ್ಯವನ್ನು ವೀಕ್ಷಿಸಲು ಅನುಮತಿ ನೀಡುವುದಾಗಿ ಆಯೋಜಕರು ತಿಳಿಸಿದ್ದು ಕಬಡ್ಡಿ ಪ್ರೇಮಿಗಳು ಫುಲ್ ಖುಷ್ ಆಗಿದ್ದಾರೆ. ಇನ್ನು ಇತ್ತೀಚೆಗೆ ಮುಂಬೈನಲ್ಲಿ ಹರಾಜು ಪ್ರಕ್ರಿಯೆ ನಡೆದಿದ್ದು ಬೆಂಗಳೂರು ಬುಲ್ಸ್ ವಿಕಾಸ್ ಖಂಡೋಲಾ ಅವರನ್ನು ಪ್ರಮುಖ ಆಟಗಾರನಾಗಿ ಖರೀದಿಸಿದ್ದು ನಮಗೆಲ್ಲ ಗೊತ್ತೇ ಇದೆ. ಒಟ್ಟಾರೆ ಅಕ್ಟೋಬರ್ 7 ಪ್ರೋ ಕಬಡ್ಡಿ ಆರಂಭವಾಗ್ತಾ ಇದ್ದು ಕಬಡ್ಡಿ ಪ್ರೇಮಿಗಳಿಗೆ ಖುಷಿಯಲ್ಲಿ ತೇಲಿಸುವಂತೆ ಮಾಡಿದೆ.